ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡು ಅದರಲ್ಲಿ 2 ಕಪ್ ನಷ್ಟು ಇಡ್ಲಿ ಅಕ್ಕಿ ಇಡ್ಲಿ ಅಕ್ಕಿನಾದರೂ ಯೂಸ್ ಮಾಡ್ಕೋಬಹುದು ಅಥವಾ ಮಾಮೂಲಿ ದೋಸೆ ಅಕ್ಕಿನಾದರೂ ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಇಡ್ಲಿ ಅಕ್ಕಿಯಿಂದ ಮಾಡ್ತಾ ಇದೀನಿ ಇಡ್ಲಿ ಅಕ್ಕಿಯಿಂದ ಮಾಡಿದ್ರೆ ತುಂಬಾ ಮೃದುವಾಗಿ ತುಂಬಾ ಸ್ಪಾಂಜಿ ಆದಂತ ಇಡ್ಲಿಯನ್ನು ನಾವು ನೋಡಬಹುದು ನಂತರ 1 ಕಪ್ ನಷ್ಟು ಸಾಬೂದಾನಿ ಸಾಬೂದಾನಿ ಹಾಕೋದ್ರಿಂದ ಇಡ್ಲಿ ಕಲರ್ ತುಂಬಾ ವೈಟ್ ಆಗಿ ಬರುತ್ತೆ ನಂತರ ಒಂದು 2 ರಿಂದ 3 ಸಲ ಅಕ್ಕಿಯನ್ನು ನೀರಿನಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ವಾಶ್ ಮಾಡ್ತೀರಿ ನೋಡಿ ಇಡ್ಲಿ ಕಲರ್ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನಂತರ 1 ರಿಂದ 2 ಕಪ್ ನಷ್ಟು ನೀರನ್ನು ಹಾಕಿ ಅಕ್ಕಿ ಮತ್ತು ಸಾಬೂದಾನಿಯನ್ನು ನೆನೆಯಲು ಬಿಡಿ ನಂತರ ಮತ್ತೊಂದು ಪಾತ್ರೆಗೆ 1 ಕಪ್ ಅಕ್ಕಿ ತಗೊಂಡ್ರೆ ಅರ್ಧ ಕಪ್ನಿಂದ 1/4 ಕಪ್ ನಷ್ಟು ಉದ್ದಿನ ಬೇಳೆ ಹಾಕೋಬೇಕು ಅಂದ್ರೆ ರವೆ ಇಡ್ಲಿಗೆ ಒಂದು ಅರ್ಧ ಕಪ್ ನಷ್ಟು ಆದ್ರೆ ಸಾಕಾಗುತ್ತೆ ಅಕ್ಕಿಯಿಂದ ಇಡ್ಲಿ ಮಾಡೋದಾದ್ರೆ 1/4 ಕಪ್ ನಷ್ಟು ಉದ್ದಿನ ಬೇಳೆ ಹಾಕೋಬೇಕು ಉದ್ದಿನ ಬೇಳೆ ಹಾಕಿದಷ್ಟು ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಉದ್ದಿನ ಬೇಳೆ ಜಾಸ್ತಿ ಹಾಕಿ ಒಂದು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿ ನೆನೆಯಲು ಬಿಡಿ ಅಕ್ಕಿ ಉದ್ದಿನ ಬೇಳೆ ಮತ್ತು ಸಾಬೂದಾನಿಯನ್ನು ಸುಮಾರು 5 ರಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ನೀರಿನಲ್ಲಿ ನೆನೆಯಲು ಬಿಡೋಣ 5 ರಿಂದ 6 ಗಂಟೆಗಳ ನಂತರ ಉದ್ದಿನ ಬೇಳೆ ಅಕ್ಕಿ ಮತ್ತು ಸಾಬೂದಾನಿ ಚೆನ್ನಾಗಿ ನೆನೆದಿದೆ ನೆನಪಿರಲಿ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಎಷ್ಟು ಚೆನ್ನಾಗಿ ವಾಶ್ ಮಾಡ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ಕಲರ್ ಇದರಲ್ಲಿರೋ ನೀರನ್ನು ತೆಗೆದು ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಈ ಕಡೆ ಅವಲಕ್ಕಿಯನ್ನು ನೆನೆಯಲು ಇಡೋಣ 1 ಕಪ್ ನಷ್ಟು ಅವಲಕ್ಕಿಗೆ 1 ಕಪ್ ನಷ್ಟು ನೀರನ್ನು ಹಾಕಿ ಒಂದಸಲ ವಾಶ್ ಮಾಡ್ಕೊಳ್ಳಿ ನೆನಪಿರಲಿ ಅಕ್ಕಿಯನ್ನು ನೆನೆಸೋ ಟೈಮ್ ಅಲ್ಲಿ ಅವಲಕ್ಕಿನ ನೆನೆಸ್ಕೋಬೇಡದು ಯಾಕೆಂದ್ರೆ ಅವಲಕ್ಕಿ ಮೃದುವಾಗಿರೋದ್ರಿಂದ ಬೇಗ ನೆನೆಯುತ್ತೆ ಒಂದು 10 ನಿಮಿಷದಲ್ಲಿ ಉದ್ದಿನ ಬೇಳೆ ಅಕ್ಕಿ ಗ್ರೈಂಡ್ ಮಾಡೋ ಸಮಯದಲ್ಲಿ ಅವಲಕ್ಕಿನ ನೆನೆಸಿದ್ರೆ ಸಾಕಾಗುತ್ತೆ ಅವಲಕ್ಕಿ ತೊಯ್ಯುವಷ್ಟೇ ನೀರನ್ನು ಹಾಕಿ ನೆನೆಯಲು ಬಿಡಿ ಅವಲಕ್ಕಿ ನೆನೆಯುವಷ್ಟರಲ್ಲಿ ಈ ಕಡೆ ಉದ್ದಿನ ಬೇಳೆ ಮತ್ತು ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿನಲ್ಲಿ ನೆನೆಸಿರೋ ಉದ್ದಿನ ಬೇಳೆಯನ್ನು ಮುಂಚೆ ಗ್ರೈಂಡ್ ಮಾಡ್ಕೊಳ್ಳೋಣ ಉದ್ದಿನ ಬೇಳೆಗೆ ಒಂದು ಅರ್ಧ ಕಪ್ ನಷ್ಟು ನೀರನ್ನು ಹಾಕಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈಗ ಗ್ರೈಂಡ್ ಆಗಿದೆ ಈ ರೀತಿ ಸ್ಮೂತ್ ಆಗಿರಬೇಕು ಹಿಟ್ಟು ಈಗ ಒಂದು ಅಗಲವಾದ ಪಾತ್ರೆಗೆ ಸೇರಿಸಿಕೊಳ್ಳಿ ನಂತರ ಅದೇ ಮಿಕ್ಸಿ ಜಾರಿಗೆ ನೆನೆಸಿರೋ ಅಕ್ಕಿ ಮತ್ತು ಸಾಬೂದಾನಿಯನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೂ ಒಂದು ಅರ್ಧ ಕಪ್ ನಷ್ಟು ನೀರನ್ನು ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅಕ್ಕಿಯನ್ನು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿದ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಉದ್ದಿನ ಬೇಳೆಯನ್ನು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಅಕ್ಕಿಯನ್ನು ಸ್ವಲ್ಪ ತರಿತರಿಯಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಕೂಡ ಅದೇ ಪಾತ್ರೆಗೆ ಸೇರಿಸಿಕೊಳ್ಳಿ ದೋಸೆ ಮಾಡುವಾಗ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಇಡ್ಲಿ ಮಾಡುವಾಗ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನಂತರ ಈ ಕಡೆ ಅವಲಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಇದನ್ನು ಕೂಡ ಅದೇ ಮಿಕ್ಸಿ ಜಾರಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ನೀರು ಮತ್ತು ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ ನೆನಪಿರಲಿ ಉದ್ದಿನ ಬೇಳೆ ಮತ್ತು ಅವಲಕ್ಕಿಯನ್ನು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಅಕ್ಕಿಯನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈಗ ಇದು ಕೂಡ ರೆಡಿಯಾಗಿದೆ ಇದನ್ನು ಕೂಡ ಅದೇ ಹಿಟ್ಟಿಗೆ ಸೇರಿಸಿಕೊಳ್ಳೋಣ ಇದಕ್ಕೆ ಅನ್ನವನ್ನು ಕೂಡ ಸೇರಿಸಿಕೊಳ್ಳಬಹುದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ನಾನು ಇಲ್ಲಿ ಅನ್ನ ಹಾಕ್ತಾ ಇಲ್ಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹಿಟ್ಟು ಉಬ್ಬಿ ಬರಬೇಕಾದ್ರೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆನಪಿರಲಿ ಹಿಟ್ಟು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಿ ನೋಡಿ ಅಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ನಂತರ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ರಾತ್ರಿಯಲ್ಲೇ ಆದರೂ ಹಾಕೋಬಹುದು ಅಥವಾ ಬೆಳಗ್ಗೆನಾದರೂ ಹಾಕಬಹುದು ನಾನು ಇಲ್ಲಿ ರಾತ್ರಿಯಲ್ಲೇ ಹಾಕಿ ಬೆಳಗ್ಗೆವರೆಗೂ ನೆನೆಯಲು ಬಿಡ್ತಾ ಇದ್ದೀನಿ ನೀವು ಕೈಯಿಂದನಾದರೂ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಸ್ಪೂನ್ ನಿಂದನಾದರೂ ಮಿಕ್ಸ್ ಮಾಡ್ಕೊಳ್ಳಿ
ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲಿನಿಂದ ಒಂದು ಪ್ಲೇಟನ್ನು ಮುಚ್ಚಿ ರಾತ್ರಿಯೆಲ್ಲ ಚೆನ್ನಾಗಿ ನೆನೆಯಲು ಬಿಡಿ. ಬೆಳಗ್ಗೆ ಹಿಟ್ಟು ಹೇಗಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಅರ್ಧದಷ್ಟಿರೋ ಹಿಟ್ಟು ಸುಮಾರು ಮುಕ್ಕಾಲು ಭಾಗದಷ್ಟು ಉಬ್ಬಿದೆ. ತುಂಬಾ ಚೆನ್ನಾಗಿ ಉಬ್ಬಿದೆ. ನೀವು ಬೆಳಗ್ಗೆನಾದರೂ ಸೋಡಾ ಮತ್ತು ಉಪ್ಪನ್ನು ಸೇರಿಸ್ಕೋಬೋದು, ಅಥವಾ ರಾತ್ರಿಯಲ್ಲಾದರೂ ಸೇರಿಸ್ಕೋಬೋದು, ಅದು ನಿಮ್ಮಿಷ್ಟ. ನಾನಿಲ್ಲಿ ಉಪ್ಪು ಬೆಳಗ್ಗೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಉಬ್ಬಿ ಬಂದರೆ ಇಡ್ಲಿ ತುಂಬಾ ಚೆನ್ನಾಗುತ್ತೆ. ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಈ ಕಡೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಡಿ ಇಡ್ಲಿ ಬೇಯಿಸಲಿಕ್ಕೆ. ನೀವು ಇಡ್ಲಿ ಪಾತ್ರೆನಾದರೂ ಇಡ್ಬೋದು. ನಾನಿಲ್ಲಿ ಕುಕ್ಕರ್ನಲ್ಲಿ ಬೇಯಿಸ್ತಾ ಇದ್ದೀನಿ. ಅದರಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಸುಮಾರು ಒಂದು 2 ನಿಮಿಷದವರೆಗೂ ಬಿಸಿಯಾಗಲು ಬಿಡೋಣ. ಈ ಕಡೆ ಇಡ್ಲಿ ಪ್ಲೇಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ತಟ್ಟೆ ಇಡ್ಲಿ ಮಾಡೋ ಮನೆ ತೆಗೆದುಕೊಂಡು ಈ ರೀತಿ ಎಲ್ಲ ಪ್ಲೇಟ್ಸ್ಗಳನ್ನು ಹೊರಗಡೆ ತೆಗೆದುಕೊಳ್ಳಿ. ಹೋಟೆಲಲ್ಲಿ ಸಿಗುತ್ತಲ್ವಾ ಅದೇ ರೀತಿ ಇಡ್ಲಿಯನ್ನು ಮನೆಯಲ್ಲಿ ತುಂಬ ಈಸಿಯಾಗಿ ನೀವು ರೆಡಿ ಮಾಡ್ಕೋಬೋದು. ಎಲ್ಲ ಪ್ಲೇಟ್ಸ್ಗಳಿಗೂ ಎಣ್ಣೆ ಹಾಕಿ ಚೆನ್ನಾಗಿ ಸವರಿಕೊಳ್ಳಿ. ಎಲ್ಲ ಪ್ಲೇಟ್ಸ್ಗಳಿಗೂ ಎಣ್ಣೆ ಹಚ್ಚಾಗಿದೆ. ಈಗ ಹಿಟ್ಟು ಕೂಡ ರೆಡಿಯಾಗಿದೆ. ಎಣ್ಣೆ ಹಚ್ಚಿದ ಪ್ಲೇಟಿಗೆ ಹಿಟ್ಟನ್ನು ಹಾಕಿಕೊಳ್ಳೋಣ. ಸುಮಾರು ಮುಕ್ಕಾಲು ಭಾಗದಷ್ಟು ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ಳಿ. ಇಡ್ಲಿ ಬೆಂದ ನಂತರ ಉಬ್ಬುತ್ತೆ, ಅದಕ್ಕೋಸ್ಕರ ಸುಮಾರು ಮುಕ್ಕಾಲು ಭಾಗದಷ್ಟು ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಪ್ಲೇಟ್ಸ್ಗಳಿಗೂ ಹಿಟ್ಟನ್ನು ಹಾಕಿ ಈ ರೀತಿ ಸಾಚದಲ್ಲಿ ಹಾಕಿ ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕ್ಲೋಸ್ ಮಾಡಿ ನೋಡಿ, ಈ ರೀತಿ ರೆಡಿ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ. ಈ ಕಡೆ ನೀರು ಕೂಡ ಬಿಸಿ ಮಾಡಲು ಇಟ್ಟಿದ್ದೆವು. ನೀರು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿಯಾಗಿರೋ ನೀರಿನಲ್ಲಿ ರೆಡಿ ಮಾಡಿಟ್ಟಿರೋ ಇಡ್ಲಿ ಸ್ಟ್ಯಾಂಡನ್ನು ತಂದು ಇಡೋಣ. ಮಾಮೂಲಿ ನೀವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದ್ದೀರಿ, ಅದಕ್ಕೋಸ್ಕರ ಕುಕ್ಕರ್ನಲ್ಲಿ ನಾನಿಲ್ಲಿ ಹೇಗೆ ಬೇಯಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೇಲ್ಗಡೆಯಿಂದ ಕುಕ್ಕರನ್ನು ಕ್ಲೋಸ್ ಮಾಡಿ ಮೇಲೆ ವಿಸಿಲ್ ಹಾಕಬೇಡಿ, ನೆನಪಿರಲಿ. ವಿಸಿಲ್ ಹಾಕ್ದೇ ಸುಮಾರು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, 10 ನಿಮಿಷದ ನಂತರ ಇಡ್ಲಿ ಹೇಗಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇಡ್ಲಿ ಸ್ಟ್ಯಾಂಡನ್ನು ತೆಗೆದು ಹೊರಗಡೆ ಇಡೋಣ. ನೋಡಿ, ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ಒಂದು 5 ನಿಮಿಷ ತಣ್ಣಗಾದ ನಂತರ ಸ್ಟ್ಯಾಂಡ್ನಲ್ಲಿರೋ ಪ್ಲೇಟ್ಸ್ಗಳನ್ನು ಎಲ್ಲ ತೆಗೆದು ಕೆಳಗಿಟ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ನೀವು ಮನೆಯಲ್ಲಿ ತುಂಬ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಈಗ ಎಣ್ಣೆಯಲ್ಲಿ ಚಾಕುವನ್ನು ಎದ್ದುಬಿಟ್ಟು ಇಡ್ಲಿಯನ್ನು ಹೊರಗಡೆ ತೆಗೆಯೋಣ. ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಚಾಕುವಿಗೆ ಇಡ್ಲಿ ಯಾವ ಕಡೆಯಲ್ಲಿ ಅಂಟೋದಿಲ್ಲ. ಈ ರೀತಿ ನಿಧಾನವಾಗಿ ತಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಿಮಗೆ ಕಾಣ್ತಾ ಇದೆ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ನೋಡಿದ್ರಲ್ವಾ, ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಇಡ್ಲಿ ಬಂದಿದ್ದರೆ ಮಾತ್ರ ಈ ರೀತಿ ಸ್ಮೂತಾಗಿ ಕಟ್ಟಾಗುತ್ತೆ. ಇಡ್ಲಿ ಗಟ್ಟಿಯಾಗಿ ಬಂದರೆ ಈ ರೀತಿ ಸ್ಮೂತಾಗಿ ಕಟ್ಟಾಗೋದಿಲ್ಲ. ನಿಮಗೆ ಕಾಣ್ತಾ ಇದೆ ಇಲ್ಲಿ ಎಷ್ಟು ಸ್ಮೂತಾಗಿ ಕಟ್ಟಾಗ್ತಾ ಇದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಬೆಳಗ್ಗೆ ನೀವು ಬಾಕ್ಸಲ್ಲಿ ಕೂಡ ಕಟ್ಬೋದು, ಅಥವಾ ಬೆಳಗ್ಗೆ ಟಿಫನ್ ಕೂಡ ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಮತ್ತು ಸಾಂಬಾರ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಬಿಡ್ದಿ ಹೋಟೆಲ್ ಸ್ಟೈಲಲ್ಲಿ ತಟ್ಟೆ ಇಡ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.